ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ನಾಳೆಯಿಂದ 3 ದಿನಗಳ ಕಾಲ ನುಡಿ ಹಬ್ಬದ ಸಂಭ್ರಮ. ಹಿರಿಯ ಕವಿ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾರಥ್ಯದಲ್ಲಿ 85ನೇ ಅಕ್ಷರ ಜಾತ್ರೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಕಲಬುರಗಿ. ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಹೈ ಅಲರ್ಟ್. ಚೀನಾದಿಂದ ಬಂದ ವ್ಯಕ್ತಿಗೆ ವಿವಿಧ ಪರೀಕ್ಷೆ. ಆತಂಕ ಪಡುವ ಅಗತ್ಯವಿಲ್ಲ ಎಂದ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅಂಟರತಾನಿ. ಅಧ್ವಾನದ ಆಗರವಾದ ದಾವಣಗೆರೆ ಜಿಲ್ಲಾಸ್ಪತ್ರೆ. ವೆಂಟಿಲೇಟರ್ ವ್ಯವಸ್ಥೆ ಇಲ್ಲದೆ ಸಾವಿಗೀಡಾದ ತುಂಬು ಗರ್ಭಿಣಿ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರ ಆಕ್ರೋಶ. ಮತ್ತು ಕರಾವಳಿಯಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಕಂಬಳದ ಸಂಭ್ರಮ. ಸಹಸ್ರಾರು ಜನ ಸಮ್ಮುಖದಲ್ಲಿ ಜೋಡು ಕರೆ ಕಂಬಳ. ಪ್ರದರ್ಶನಗೊಂಡ ಸಾಂಘಿಕ ಬಲ. ಈಗ ವಾರ್ತೆಗಳ ವಿವರ. ಅಖಿಲ ಭಾರತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಆರಂಭವಾಗಿದೆ. ಕಲಬುರಗಿಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ನುಡಿ ಹಬ್ಬ ನಡೆಯಲಿದೆ. ಕನ್ನಡದ ಹಿರಿಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾರಥ್ಯದಲ್ಲಿ ಅಕ್ಷರ ಜಾತ್ರೆ ನಾಳೆಯಿಂದ 3 ದಿನಗಳ ಕಾಲ ನಡೆಯಲಿದೆ. ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ರೈಲಿನಲ್ಲಿ ಕಲಬುರಗಿಗೆ ಆಗಮಿಸಿದರು. ಈ ವೇಳೆ ಕನ್ನಡ ಸಾಹಿತ್ಯ, ಕನ್ನಡ ಅಭಿಮಾನಿಗಳು, ಪರಿಚಾರಕರು ಅವರನ್ನು ಅದ್ದೂರಿಯಿಂದ ಸ್ವಾಗತಿಸಿದರು. ಈ ಕುರಿತು ನಮ್ಮ ಪ್ರತಿನಿಧಿ ಮಹೇಶ್ ದಿವಾಕರ್ ನೀಡಿರುವ ಒಂದು ವರದಿ. ಅಖಿಲ ಭಾರತ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದಿನಗಣನೆ ಶುರುವಾಗಿದೆ. ಈ ಬಾರಿ ಕಲಬುರಗಿಯಲ್ಲಿ ಈ ಸಮ್ಮೇಳನ ನಡೆಯಲಿದೆ. ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಫೆಬ್ರವರಿ 5ರಿಂದ 3 ದಿನ ಸಮ್ಮೇಳನಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ವಿಶೇಷ ಸಾರಿಗೆ ಸೌಲಭ್ಯ ಒದಗಿಸಲಾಗುತ್ತಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಮ್ಮೇಳನಕ್ಕಾಗಿ 35 ಎಕರೆ ಜಾಗ ಬಳಸಲಾಗುತ್ತಿದೆ. 220 ಅಡಿ ಅಗಲ, 500 ಅಡಿ ಉದ್ದ ಹಾಗೂ 48 ಅಡಿ ಎತ್ತರದ ಸಭಾಂಗಣವನ್ನು ಬಿಸಿಲು, ಬೆಂಕಿ ಮತ್ತು ಮಳೆ ನಿರೋಧಕವಾಗಿ ಜರ್ಮನ್ ತಂತ್ರಜ್ಞಾನದ ಸಲಕರಣೆಗಳಿಂದ ನಿರ್ಮಿಸಲಾಗಿದೆ. ಬಸವರಾಜ ಈ ಬಗ್ಗೆ ಮಾತನಾಡಿ, ಸಾಹಿತ್ಯ ಸಮ್ಮೇಳನಕ್ಕೆ ಕಲಬುರಗಿ ನಗರ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಈಗಾಗಲೇ ಮಂಟಪ ಸೇರಿದಂತೆ ಎಲ್ಲಾ ಕೆಲಸಗಳು ಮುಗಿದಿವೆ. ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎನ್ನುತ್ತಾರೆ. ಇದು 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರೋದು ನಮಗೆ ಬಹಳ ಅತೀವ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ಈ ಒಂದು ನೋಡುವ ಭಾಗ್ಯ ನಮ್ಗೆಲ್ಲರಿಗೂ ಸಿಗ್ತಾ ಇದೆ. ಯಾಕಂತಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ, ಅದು ಮೈಸೂರು ಬೆಂಗಳೂರಲ್ಲಿ ಅಂತ ಹಿಂಗೆ ಕೇಳ್ತಾ ಇದ್ದೀವಿ. ಬಟ್ ಈ ವರ್ಷದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವಿರುವ ಸ್ಥಳದಲ್ಲೇ ಇದು ಮಾಡ್ತಾ ಆಯೋಜನೆ ಮಾಡಿದ್ದಾರೆ ಅಂದಮೇಲೆ ನಮಗೆ ಭಾಳ ಖುಷಿ, ಭಾಳ ಖುಷಿ ಆಗ್ತಾ ಇದೆ. ಇದು ಒಂದು ಎಲ್ಲ ಗುಲ್ಬರ್ಗ ಜಿಲ್ಲೆಯ ಜನರಿಗೆ ಒಂದು ನೋಡುವ ಒಂದು ಸೌಭಾಗ್ಯ ಅವ್ರಿಗೆ ಸಿಗ್ತದೆ ಸರ್. ನಿಜಕ್ಕೂ ಏನಪ್ಪ ಅಂದ್ರೆ ನಾವು ಎಲ್ಲರಿಗೂ ನಾವು ಏನಪ್ಪ ಅಂದರೆ ಈ ಒಂದು ಸಮ್ಮೇಳನದ ಒಂದು ಎಲ್ಲ ವ್ಯವಸ್ಥಾಪಕರಿಗೆ ನಾವು ಭಾಳ ಒಂದು ಋಣಿಯಾಗಿರ್ತೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮತ್ತು ಎಲ್ಲ ಅದಕ್ಕೆ ತಮ್ಮ ತಕ್ಕಂತೆ ತಯಾರಿ ಕೂಡ ಈಗಾಗಲೇ ಎಲ್ಲ ಮಾಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ ಅಂತಲೂ ಹೇಳ್ಬೋದು ಸರ್. ಕಲಬುರಗಿ ನಗರ ಸಾಹಿತ್ಯ ಅಭಿಮಾನಿಗಳನ್ನು ಕೈಬೀಸಿ ಕರೆಯುತ್ತಿದೆ. ಸಾಹಿತ್ಯ ಸಮ್ಮೇಳನಕ್ಕೆ ಸರಿಸುಮಾರು 2 ಲಕ್ಷ ಜನರು ಸೇರುವ ಸಂಭವವಿದ್ದು ದೇಸಿ ಸೊಗಡಿನ ಊಟದ ಆತಿಥ್ಯ ನೀಡಲು ಭರದ ತಯಾರಿ ನಡೆದಿದೆ. ಇನ್ನು ನುಡಿ ಜಾತ್ರೆಗೆ ಸರ್ಕಾರದಿಂದ 10 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಸಮ್ಮೇಳನ ಬಂದೋಬಸ್ತ್ಗಾಗಿ 4,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಂಎನ್ ನಾಗರಾಜ್ ತಿಳಿಸಿದರು. ಸಾಹಿತ್ಯ ಸಮ್ಮೇಳನಕ್ಕೆ ಕಲಬುರಗಿ ನಗರ ಸಜ್ಜುಗೊಂಡಿದ್ದು ಇದು ಸಂತಸದ ವಿಚಾರ ಎನ್ನುತ್ತಾರೆ ಡಾಕ್ಟರ್ ಪ್ರಕಾಶ್. ಸರ್, ಈಗ ಆಲ್ರೆಡಿ 37 ವರ್ಷಗಳ ನಂತರ ಏನಾದರೆ ನಮ್ಮ ಕಲಬುರಗಿ ನಾಡಿನಲ್ಲಿ ಏನಂತಂದರೆ ಈ ರೀತಿ ಸಮ್ಮೇಳನ ಹಾಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಇದು 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗುಲ್ಬರ್ಗ ಅತಿ ಹಬ್ಬದ ವಾತಾವರಣ ಕಾಣ್ತಾ ಇದೆ. ಒಟ್ಟಾರೆ ಕಲಬುರಗಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿರುವುದರಿಂದ ಕಲ್ಯಾಣ ಕರ್ನಾಟಕದ ಜನರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಜನರು ಆಗಮಿಸುತ್ತಾರೆ. ಇದೀಗ ಎಲ್ಲೆಲ್ಲೂ ಕೊರೋನಾ ವೈರಸ್ ಭೀತಿ ಎದ್ದ ಸುದ್ದಿ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಚೀನಾದಿಂದ ಬಂದ ವ್ಯಕ್ತಿಯ ರಕ್ತ ಪರೀಕ್ಷೆ ಮಾಡಲಾಗಿದ್ದು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅಂಟರತಾನಿ ಹೇಳಿದ್ದಾರೆ. ಉದಯ ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿದ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅಂಟರತಾನಿ, ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಸದ್ಯ ಯಾವುದೇ ತೊಂದರೆ ಇಲ್ಲ. ಸಂದೀಪ್ ತೇಳಸಂಗದ್ ಎಂಬ ವ್ಯಕ್ತಿ ದಾಖಲಾಗಿದ್ದಾನೆ. ಜ್ವರದ ಕಫದ ಹಿನ್ನೆಲೆಯಲ್ಲಿ ಈತನನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅವರು ಚೀನಾದಿಂದ ಬಂದವರು ಎನ್ನುವ ಕಾರಣಕ್ಕೆ ವಿವಿಧ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಜನವರಿ 14ರಂದು ಚೀನಾದಿಂದ ಸಂದೀಪ್ ಮುಂಬೈಗೆ ಬಂದಿದ್ದರು ಎಂದು ಹೇಳಿದರು. ಹೀಗಾಗಿ ಅವರಿಗೆ ಅನುಮಾನ ಬಂದು ನಮ್ಮಲ್ಲಿ ದಾಖಲಾಗಿದ್ದಾರೆ. ನಾವು ಕೂಡ ತಪಾಸಣೆ ನಡೆಸಿ ತೀವ್ರ ನಿಗಾ ವಹಿಸಿದ್ದೇವೆ. ಈ ವ್ಯಕ್ತಿಯ ರಕ್ತದ ಸ್ಯಾಂಪಲ್ ಪುಣೆಗೆ ಕಳುಹಿಸಿದ್ದು ಅಲ್ಲಿಂದ ವರದಿ ಬಂದ ನಂತರ ತಿಳಿಯುತ್ತದೆ ಎಂದು ಹೇಳಿದರು. ಆದರೆ ಈ ವ್ಯಕ್ತಿಯಲ್ಲಿ ಕೊರೋನಾ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಶೇಕಡ 99ರಷ್ಟು ಚೆನ್ನಾಗಿದ್ದಾರೆ. ಯಾವುದಕ್ಕೂ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರ ವಹಿಸಿದ್ದೇವೆ ಎಂದು ಹೇಳಿದರು. ಅಲ್ಲದೆ ಆಸ್ಪತ್ರೆ ಸಿಬ್ಬಂದಿಗೂ ಸೂಚನೆ ನೀಡಿದ್ದು, ರಕ್ತ ಪರೀಕ್ಷೆಯ ವರದಿ ಬಂದ ನಂತರ ವಸ್ತುಸ್ಥಿತಿ ಏನೆಂದು ತಿಳಿಯುತ್ತದೆ. ವರದಿ ಬಂದ ಬಳಿಕ ಸಂದೀಪ್ ಅವರನ್ನು ಡಿಸ್ಚಾರ್ಜ್ ಮಾಡಲಾಗುವುದು ಎಂದು ಹೇಳಿದರು. ಪುಣೆಗೆ ರಿಸರ್ಚ್ ಲ್ಯಾಬ್, ಸೊ ನಾಳೆ ರಿಪೋರ್ಟ್ ಸಿಗ್ಬೋದು. ಸೊ ಅದರ್ವೈಸ್ ಈಸ್ ಫಿಟ್ ಟು ಡಿಸ್ಚಾರ್ಜ್.
ಸೊ ಹಂಗಾಗಿ ನಾಳೆ ರಿಪೋರ್ಟ್ ಬಂದ ತಕ್ಷಣ ಅದು ನೆಗೆಟಿವ್ ಆಗಮಿತ್ತು ಅಂದರೆ ನಾವು ಡಿಸೈಡ್ ಮಾಡ್ತೀವಿ. ಪ್ರೈಮರಿ ಬ್ಲಡ್ ಟೆಸ್ಟ್ ಏನಾದರೂ ಮಾಡಿದ್ರೆ ಪ್ರೈಮರಿ ಅದೇ ನಿನ್ನೇನು ಸ್ಯಾಂಪಲ್ ತೊಗೊಂಡಿವಿ, ನಿನ್ನೆ ಸ್ಯಾಂಪಲ್ ತೊಗೊಂಡು ಪುಣೆ ಕಳಿಸಿದ್ವಿ. ಸೊ ಅದು ಬಿಟ್ಟು ಉಳಿಕೆದೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್, ಅದು ಆಕ್ಸಿಜನ್ ಸ್ಯಾಚುರೇಷನ್ ಎವ್ರಿಥಿಂಗ್ ಇಸ್ ನಾರ್ಮಲ್. ಡಾಕ್ಟರ್ ಎಲ್ಲ ಇಲ್ಲಿ ಸರ್ ಹೊರಗಡೆ ನಮ್ಮ ಡಾಕ್ಟರ್ ಸರ್ ಮೆಡಿಸಿನ್ ಡಾಕ್ಟರ್. ಬಟ್ ಏನಂದ್ರೆ ಇದು ಇದು ವೈರಲ್ ಡಿಸೀಸ್, ಜಸ್ಟ್ ಫ್ಲೂ ಟೈಪೇ ಇರುತ್ತೆ ಎಲ್ಲ. ಬಟ್ ಇದರಲ್ಲಿ ಇಮ್ಯುನಿಟಿ ಆಗಿಲ್ಲ, ಹೊಸ ವೈರಸ್ ಅಲ್ಲ. ಸೊ ಹಿಂಗಾಗಿ ಪೇಷಂಟ್ಗೆ ಅದು ತೊಂದರೆ ಆಯ್ತಂದ್ರೆ ಬೇಗ ಡೆಡ್ ರೋಲ್ ಡಾಕ್ಟರ್. ಸೊ ಹಾಗಾಗಿ 13-14 ದಿವಸ ಅದು ಬಂದವು ಚೈನಾದಿಂದ. ಸೊ ಹಂಗೇನಾಗಿತ್ತಂದ್ರೆ ಇಷ್ಟ ಅದು ಏನೋ ತೊಂದರೆ ಆಗಬೇಕಿತ್ತು. ಸೊ ಮೋಸ್ಟ್ಲಿ ಆಗಿಲ್ಲ ಅಂದ್ರೆ ಮೋಸ್ಟ್ಲಿ ಏನು ಇರಲಿಕ್ಕಿಲ್ಲ. ಸೊ ಬಟ್ ಎನಿವೇ ಇತ್ತು ಇರಲಿ, ಐಸೋಲೇಷನ್ ಮಾಡಿ ಸಪ್ರೇಟ್ ಇಡೋದು ಒಳ್ಳೇದು, ಅವನಿಗೂ ಪ್ರೊಟೆಕ್ಷನ್ ಕೊಟ್ಟಾಗತ್ತೆ. ಬಟ್ ಅವನಿಂದ ಬೇಗದವ್ರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ತಿಳ್ಕೊಂಡು ಆ ಉದ್ದೇಶದಿಂದ ನಾವು ಅಡ್ಮಿಟ್ ಮಾಡಿ ಅಬ್ಸರ್ವೇಷನ್ ಮಾಡಲಿಕ್ಕೆ. ದಾವಣಗೆರೆಯ ಜಿಲ್ಲಾಸ್ಪತ್ರೆ ಕರ್ಮಕಾಂಡ ಸದ್ಯಕ್ಕೆ ಮುಗಿಯುವಂತೆ ಕಾಣುತ್ತಿಲ್ಲ. ವೆಂಟಿಲೇಟರ್ ವ್ಯವಸ್ಥೆ ಇಲ್ಲದೆ ಚಿತ್ರದುರ್ಗದ ಭವಾನಿ ಎಂಬ ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಇದರಿಂದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ರುಚಿಗೆದ್ದ ಸಂಬಂಧಿಕರು ವೈದ್ಯಕೀಯ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದಾವಣಗೆರೆ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಸದ್ಯಕ್ಕೆ ಮುಗಿಯುವಂತೆ ಕಾಣುತ್ತಿಲ್ಲ. ವೆಂಟಿಲೇಟರ್ ವ್ಯವಸ್ಥೆ ಇಲ್ಲದೆ ಗರ್ಭಿಣಿ ಓರ್ವರು ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹುಲ್ಲೂರು ಗ್ರಾಮದ ಭವಾನಿ ಎಂಬ ಮಹಿಳೆಯೇ ಸಾವನ್ನಪ್ಪಿರುವ ಗರ್ಭಿಣಿ. ವೆಂಟಿಲೇಟರ್ ಅವಶ್ಯಕತೆ ಇದ್ದರೂ ನೀಡದೆ ನಿರ್ಲಕ್ಷ್ಯ ತೋರಿದ ಆರೋಪ ಎದುರಾಗಿದೆ. ಆಸ್ಪತ್ರೆ ಮುಂಭಾಗದಲ್ಲಿ ಗರ್ಭಿಣಿ ಮಹಿಳೆಯ ಸಂಬಂಧಿಕರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಗರ್ಭಿಣಿ ಕಳೆದುಕೊಂಡ ಸಂಬಂಧಿಕರು ರೋಧಿಸುತ್ತಿರುವ ದೃಶ್ಯ ಕಂಡುಬಂತು. ಗರ್ಭಿಣಿ ಸಾವಿಗೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಕರು ಆಗ್ರಹಿಸಿದರು. ಸ್ಥಳಕ್ಕೆ ಹಿರಿಯ ಆರೋಗ್ಯಾಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿದರು. ನಿನ್ನೆಯಷ್ಟೇ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ಭವಾನಿ ದಾಖಲಾಗಿದ್ದರು. ಈಗ ಒಂದು ಸಣ್ಣ ವಿರಾಮ. ಮತ್ತೆ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ಹಾಗೂ ಜಾನಪದ ಕ್ರೀಡೆ ಕಂಬಳ. ಇತ್ತೀಚೆಗೆ ಐಕಳಭಾವ ಚೂಡುಕರೆಯ ಕಾಂತಾಬಾರೆ ಬೂದಾಬಾರೆ ಕಂಬಳ ಯಶಸ್ವಿಯಾಗಿ ನಡೆಯಿತು. ಸಹಸ್ರಾರು ಜನರ ಗಣ್ಯರ ಸಮ್ಮುಖದಲ್ಲಿ ಈ ಕಂಬಳ ಉತ್ಸವ ನಡೆಯಿತು. ಕಂಬಳ ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆ. ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನು ಹಸನಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆಯೇ ಕಂಬಳ. ದಕ್ಷಿಣ ಕನ್ನಡ ಮತ್ತು ಈಗಿನ ಉಡುಪಿ ಜಿಲ್ಲೆಯ ಜನಪದದೊಂದಿಗೆ ಹಾಸುಹೊಕ್ಕಾಗಿದೆ ಈ ಕ್ರೀಡೆ. ಕರಾವಳಿಯ ರೈತಾಪಿ ಜನರು ಭತ್ತದ ಕೊಯ್ಲಿನ ನಂತರ ತಮ್ಮ ಮನರಂಜನೆಗೋಸ್ಕರ ಏರ್ಪಡಿಸುತ್ತಿದ್ದ ಈ ಕ್ರೀಡೆ ಕಳೆದ ಅನೇಕ ವರ್ಷಗಳಿಂದ ಸಾಂಘಿಕ ಬಲದೊಂದಿಗೆ ಬೆಳೆಯುತ್ತಿದೆ. ಎರಡು ಕೋಣಗಳ ಗುತ್ತಿಗೆಗೆ ನೊಗ ಕಟ್ಟಿ ಅವುಗಳನ್ನು ಓಡಿಸಲಾಗುವ ಈ ಕ್ರೀಡೆಯಲ್ಲಿ ಕೋಣಗಳೊಂದಿಗೆ ಅವುಗಳನ್ನು ಓಡಿಸುವ ಆತನ ಪಾತ್ರವೂ ಮುಖ್ಯ. ಐಕಳ ಕಂಬಳದ ಗದ್ದೆಯಲ್ಲಿ ದೈವಿಕ ಶಕ್ತಿಗಳಾದ ಬಹುಪುರಾತನವೂ ಆಗಿರುವ ಐಕಳ ಭಾವ ಕಾಂತಾಬಾರೆ ಬೋಧಾಬಾರೆ ಜೋಡಕರೆ ಕಂಬಳ ಸಾಂಪ್ರದಾಯಿಕವಾಗಿ ಜರುಗಿತು. ಕಂಬಳಕ್ಕೆ 106 ವರ್ಷಗಳ ಇತಿಹಾಸವಿದೆ ಎನ್ನುತ್ತಾರೆ. ಹಿಂದಿನ ಕಾಲದಲ್ಲಿ ರಾಜರುಗಳ ಪ್ರೋತ್ಸಾಹ ಹಾಗೂ ಬೆಂಬಲದೊಂದಿಗೆ ಈ ಕ್ರೀಡೆ ನಡೆಯುತ್ತಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳುಮೆಗಾಗಿ ಕೋಣಗಳನ್ನು ಬಳಸುವುದು ಸಾಮಾನ್ಯ. ಅವುಗಳಲ್ಲಿ ಬಲಿಷ್ಠವಾದವುಗಳ ಮಧ್ಯೆ ಓಟದ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದವರನ್ನು ಸನ್ಮಾನಿಸುವ ಪರಿಪಾಠವಿದೆ. ಚಳಿಗಾಲದಲ್ಲಿ ಆರಂಭವಾಗುವ ಕಂಬಳ ಕರಾವಳಿಯ ಬಿಸಿಲ ಬೀಗ ಏರುವ ಮೊದಲೇ ಫೆಬ್ರವರಿ ಮಾರ್ಚ್ನಲ್ಲಿ ಮುಕ್ತಾಯವಾಗುತ್ತದೆ. ಮುಜರಾಯಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಈ ಸಂದರ್ಭದಲ್ಲಿ ಮಾತನಾಡಿ, ಕಂಬಳ ಕರಾವಳಿಯ ಜನಪದ ಕ್ರೀಡೆ. ಇದು ರೈತಾಪಿ ಜನರ ಮನೋರಂಜನೆಯ ಕ್ರೀಡೆ. ಇದನ್ನು ಮುಂದಿನ ತಲೆಮಾರಿಗೆ ಉಳಿಸಿ ಬೆಳೆಸುವ ಅವಶ್ಯಕತೆ ಇದೆ ಎಂದರು. ಕಂಬಳವೇ ಒಂದು ತುಳುನಾಡಿಗೆ ಒಂದು ಕೀರ್ತಿಯನ್ನು ನೀಡುವಂಥ ಒಂದು ಕ್ರೀಡೆ. ಅದರಲ್ಲೂ ರೈತಾಪಿ ವರ್ಗದ ಈ ದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಶಿಸ್ತುಬದ್ಧವಾದಂಥ ಜನಮನ್ನಣೆ ಗಳಿಸಿದಂಥ ಕ್ರೀಡೆ ಇದ್ದರೆ ಅದು ಕಂಬಳ. ಅದರಲ್ಲೂ ನಮ್ಮದು ಐಕಳ ಭಾವ ಕಾಂತಾಬಾರೆ ಬುಧಾಬಾರೆ ಜೋಡುಕರೆ ಕಂಬಳ, ಇದಕ್ಕೊಂದು ತನ್ನದೇ ಆದಂಥ ಇತಿಹಾಸ ಇದೆ. ಇದೊಂದು ಸಂಪ್ರದಾಯಬದ್ಧವಾದಂಥ ಇತಿಹಾಸ ಪ್ರಸಿದ್ಧವಾದಂಥ ದೈವಿಯಕ ಆರಾಧನೆಯೊಂದಿಗೆ ನಡೆಯುವಂಥ ಒಂದು ಕಂಬಳ. ನಮ್ಮ ದೈವಾರಾಧನೆ ಕೋಲವದ ಮೂಲಕ ಕಂಬಳವನ್ನು ನಾವು ಇಲ್ಲಿ ಪ್ರತಿ ವರ್ಷ ನಡೆಸ್ತಾ ಇರ್ತೇವೆ. ಐಕಳ ಕಂಬಳ ಸಮಿತಿ ಗೌರವ ಅಧ್ಯಕ್ಷ ಐಕಳ ಭಾವ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಮಾತನಾಡಿ, ಕಂಬಳ ಕ್ರೀಡೆ ನಮ್ಮ ತುಳುನಾಡಿನ ಧಾರ್ಮಿಕ ಆಚರಣೆ,
ಸಂಸ್ಕೃತಿಯ ಮೂಲಸತ್ವವಾಗಿದೆ ಎಂದರು. ಪ್ರಕೃತಿಯ ಆರಾಧನೆಯ ಈ ಆಚರಣೆ ಪೂರ್ವಿಕರ ಧಾರ್ಮಿಕತೆ ನೆಲೆಗಟ್ಟಲು ನಿಂತಿದ್ದು ಇದರಲ್ಲಿ ಹಿಂಸೆ ನಡೆಯುತ್ತಿಲ್ಲ. ಸಂಪ್ರದಾಯಬದ್ಧವಾಗಿ ಕಾಂತಾಬಾರೆ ಬೂದಾಬಾರೆ ಕಂಬಳ ನಡೆಯುತ್ತಿದೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕೋಡಿಪುರ ಶ್ರೀ ಕೋಡಿ ರಂಗನಾಥ ಸ್ವಾಮಿ ನೆಲೆ ನಿಂತಿರುವ ಮಜರೆ ಮುದಿಗೆರೆಯಲ್ಲಿ ರಥಸಪ್ತಮಿ ಸಂಭ್ರಮ ಮೇರೆ ಮೀರಿತ್ತು. ಈ ಸಂದರ್ಭದಲ್ಲಿ ಶಾಸಕ ಮಸಾಲೆ ಜಯರಾಮ್ ಇಲ್ಲಿನ ವಸತಿ ಸಮುಚ್ಚಯಗಳ ಉದ್ಘಾಟನೆ ನೆರವೇರಿಸಿದರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕೋಡಿಪುರದ ಮುದಿಗೆರೆ ಮಜರೆಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಟ್ರಸ್ಟ್ ನಿರ್ಮಿಸಿರುವ ಅತಿಥಿ ಗೃಹಗಳ ಸಮುಚ್ಚಯವನ್ನು ಶಾಸಕ ಮಸಾಲೆ ಜಯರಾಮ್ ಉದ್ಘಾಟಿಸಿದರು. ಅಲ್ಲದೆ ಕೋಡಿ ರಂಗನಾಥ ಸ್ವಾಮಿ ಪ್ರತಿಷ್ಠಾಪನಾ ವಾರ್ಷಿಕ ಮಹೋತ್ಸವ ಹಾಗೂ ರಥಸಪ್ತಮಿ ಉತ್ಸವ ಅದ್ದೂರಿಯಿಂದ ಜರುಗಿತು. ಉತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶಾಸಕ ಮಸಾಲೆ ಜಯರಾಮ್ ಮಾತನಾಡಿ, ಕೋಡಿ ರಂಗನಾಥ ಸ್ವಾಮಿ ದೇವಾಲಯವನ್ನು ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ದೇವಾಲಯದ ಆವರಣದಲ್ಲಿ ರಥ ಸುಲಭವಾಗಿ ಸಂಚರಿಸಲು ಕಾಂಕ್ರೀಟ್, ತಡೆಗೋಡೆ ನಿರ್ಮಾಣ, ವಿದ್ಯುತ್ ಸೌಲಭ್ಯ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ವಂಶಿಕೃಷ್ಣ, ದೇವಾಲಯದ ಅಭಿವೃದ್ಧಿಗೆ ಭಕ್ತರು ಮುಂದಾಗಬೇಕು, ಜಿಲ್ಲೆಯಲ್ಲಿ ಮಳೆ ಕಡಿಮೆ, ಉತ್ತಮ ಮಳೆ ಬೆಳೆ ಆಗಲಿ ಎಂದರು. ಈ ಸಂದರ್ಭದಲ್ಲಿ ಬೆಸ್ಕಾಂನ ಮುಖ್ಯ ಇಂಜಿನಿಯರ್ ಗೋವಿಂದಪ್ಪ, ಎಇಇ ಚಂದ್ರನಾಯಕ್, ಶ್ರೀ ಕೋಡಿ ರಂಗನಾಥ ಸ್ವಾಮಿ ದೇವಾಲಯ ಟ್ರಸ್ಟ್ನ ಗೌರವಾಧ್ಯಕ್ಷ ಕಾಳಹಸ್ತಾಚಾರ್, ಅಧ್ಯಕ್ಷ ಸಿ ಕಳಸಾಚಾರ್, ಕಾರ್ಯಾಧ್ಯಕ್ಷ ಕೆಆರ್ ರಘುನಾಥಾಚಾರ್, ಉಪಾಧ್ಯಕ್ಷರಾದ ಕೆ ಶಂಕರಾಚಾರ್ಯ, ಪುಟ್ಟಶ್ಯಾಮಾಚಾರ್, ಕಾರ್ಯದರ್ಶಿ ರಾಮಸ್ವಾಮಿ ಆರ್, ಪಿ ನಾಗರಾಜ್, ಖಜಾಂಚಿ ಡಿವಿ ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಸಂಪುಟ ವಿಸ್ತರಣೆಗೆ ಗುರುವಾರ ಮುಹೂರ್ತ ಫಿಕ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಒಂದು ಪಕ್ಷ ತಿರಸ್ಕರಿಸಿ ಮತ್ತೊಂದು ಪಕ್ಷಕ್ಕೆ ನೇಮಕವಾದ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಮಂತ್ರಿಗಿರಿ ನೀಡಬಾರದೆಂದು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಒಂದು ಪಕ್ಷಕ್ಕೆ ದ್ರೋಹವನ್ನು ಮಾಡಿ ಮತ್ತೊಂದು ಪಕ್ಷಕ್ಕೆ ಹೋಗಿರುವ ಯಾರೊಬ್ಬರಿಗೂ ಸಚಿವ ಸ್ಥಾನವನ್ನು ಕೊಡಬಾರದೆಂದು ಹೇಳಿದರು. ಕೇಂದ್ರ ಸರ್ಕಾರ 15 ಹಣಕಾಸಿನ ಯೋಜನೆಯಡಿ ಪೂರ್ಣ ಪ್ರಮಾಣದ ಹಣ ಬಿಡುಗಡೆ ಮಾಡುತ್ತಿಲ್ಲ. ಪ್ರತಿ ವರ್ಷ ನಮಗೆ ಬರಬೇಕಾದ ಪಾಲು ಸರಿಯಾಗಿ ಬರುತ್ತಿಲ್ಲ. ಮುಂದಿನ ವರ್ಷ ರಾಜ್ಯದ ಪಾಲು 9,000 ಕೋಟಿ ಖೋತ ಆಗುತ್ತಿದೆ ಎಂದರು. ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಬಜೆಟ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಹೇಳಬೇಕು. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನ್ಯಾಯ ಮಾಡುತ್ತಿದೆ. ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬರಬೇಕಾದ ಅನುದಾನದ ಕಡಿತ ಮಾಡಲಾಗುತ್ತಿದೆ. ಈಶಾನ್ಯ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ನಾವು ಈ ಬಗ್ಗೆ ಪ್ರಸ್ತಾಪಿಸುತ್ತೇವೆ ಎಂದರು. ಈ ಮಧ್ಯೆ ಜಿಎಸ್ಟಿ ತೆರಿಗೆ ಸಂಗ್ರಹ ಕುಸಿದಿದೆ. ಇನ್ನು ರಾಜ್ಯಕ್ಕೆ ಬರಲಿರುವ ನಮ್ಮ ಪಾಲಿನ ಹಣಕ್ಕೆ ಕತ್ತರಿ ಹಾಕಲಿದ್ದಾರೆ ಎಂದರು. ಇದೇ ವೇಳೆ ಸಂಸದ ಅನಂತಕುಮಾರ ಹೆಗಡೆ ವಿರುದ್ದ ವಾಗ್ದಾಳಿ ನಡೆಸಿದ ಸಿದ್ದರಾಮಯ್ಯ, ಅನಂತಕುಮಾರ ಹೆಗಡೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದರ, ಅಲ್ಲದೆ ಕನಿಷ್ಠ ಸಂವಿಧಾನದ ಜ್ಞಾನ ಇಲ್ಲದವರು ಸಂಸದರಾಗಿದ್ದಾರೆ, ಸಂವಿಧಾನವನ್ನು ಓದದೆ ಅದು ಹೇಗೆ ಸಂಸದರಾಗಿದ್ದಾರೆ, ಅನಂತಕುಮಾರ ಹೆಗಡೆ ಅವರಿಗೆ ನಾಚಿಕೆಯಾಗಬೇಕು, ಅವರಿಗೆ ಮಾನ ಮರ್ಯಾದೆ ಇಲ್ಲ ಎಂದು ಕಿಡಿಕಾರಿದರು. ಇಂದಿನ ಈ 5 ವರ್ಷಗಳಲ್ಲೂ ಕೂಡ ಕಳೆದ ವರ್ಷ ಎಷ್ಟು ನಮಗೆ ಪ್ರತಿ ವರ್ಷ ತೆರಿಗೆ ಬರಬೇಕಾಗಿತ್ತು ಡಿವಿಜಿಬಲ್ ಪೂಲ್ನಲ್ಲಿ, ಅದು ಬಂದಿಲ್ಲ. ಇವತ್ತು ಒಂದು ಅಂದಾಜಿನ ಪ್ರಕಾರ ಮುಂದಿನ ವರ್ಷಕ್ಕೆ ಸುಮಾರು 9,000-10,000 ಕೋಟಿ ಕಡಿಮೆ ಆಗ್ತದೆ ಅಂತ ಇದೆ. ರಾಜ್ಯಕ್ಕೆ ಬರಬೇಕಾದಂಥ ಡಿವಿಜಿಬಲ್ ಪೂಲ್ನಲ್ಲಿ ಬರ್ತಕ್ಕಂಥದ್ದು ನಮ್ಮ ಷೇರು, ಗ್ರ್ಯಾಂಡ್ಸ್ನಿಂದ ಬರ್ತಕ್ಕಂಥದ್ದು, NREGS ಕೂಡ ಕಟ್ ಮಾಡಿದ್ದಾರೆ. ಹಂಗಾಗಿ ಕರ್ನಾಟಕದ ಹಣಕಾಸಿನ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಖರ್ಚು ಮಾಡ್ತೀವಿ, ದುಡ್ಡು ಜಾಸ್ತಿ ಇದ್ರೆ ತಾನೇ ಹೆಚ್ಚು ಖರ್ಚು ಮಾಡೋಕ್ಕಾಗೋದು. ದುಡ್ಡೇ ಕಡಿಮೆ ಆಗೋದ ಮೇಲೆ ಏನು ಖರ್ಚು ಮಾಡ್ತೀಯಪ್ಪ? ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲು ಅವ್ರದ್ದಲ್ಲ, ನಮ್ಮ ಪಾಲು ಕೊಡೋದು ಒಟ್ಟು ಅದು ದಕ್ಷಿಣ ಭಾರತದ ರಾಜ್ಯಗಳಿಗೆ ಕಡಿಮೆ ಆಗ್ಬಿಟ್ಟಿದೆ. ಈಶಾನ್ಯ ರಾಜ್ಯಗಳಿಗೆ ಸ್ಪೆಷಲ್ ಅವ್ರಿಗೆ ಜಾಸ್ತಿ ಕೊಟ್ಟೆ ಕೊಡ್ತಾರೆ ಯಾವಾಗ, ಬಟ್ ದಕ್ಷಿಣ ಕರ್ನಾಟಕದ ಅಲ್ಲ ದಕ್ಷಿಣ ಭಾರತದ ರಾಜ್ಯಗಳಿದ್ದಾವಲ್ಲ, ತಮಿಳುನಾಡು, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಇವೆಲ್ಲ ಇದ್ದಾವಲ್ಲ, ಇವಕ್ಕೆಲ್ಲ ಕಡಿಮೆ ಮಾಡಿದೆ. ಜಿ ಎಸ್ ಟಿನೇ ನಾನು ಹೇಳೋದು, ಜಿ ಎಸ್ ಟಿನೂ ಕೂಡ ಬರಲ್ಲ, ತೆರಿಗೆ ಕಮ್ಮಿ ಆಯಿತು ಅಂತ ಹೇಳ್ತೇನೆ.
ಕಲೆಕ್ಟ್ ಆಗಲಿಲ್ಲ ನಮಗೆ. ಈ ವರ್ಷ ಸುಮಾರು 2,00,000 ಕೋಟಿಯಷ್ಟು ತೆರಿಗೆ ಕಲೆಕ್ಟ್ ಮಾಡಿಲ್ಲ ಅವರು. ಸೊ ಹಂಗಾಗಿ ಅವ್ರಿಗೆ ಕಲೆಕ್ಟ್ ಆಗಲಿಲ್ಲ, ನಮಗೂ ಕೊಡಲ್ಲ. ನಮಗೂ ಕೊಡಬೇಕಾಗಿದ್ದರಲ್ಲಿ ಕಡಿಮೆ ಮಾಡಿಬಿಡ್ತಾನೆ. ಫೈನಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಸ್, ಕ್ಯಾಬಿನೆಟ್ ಎಕ್ಸ್ಪೆನ್ಸ್ ಏನಾಗ್ತಿದೆ ಸರ್ ಬಿಜೆಪಿ ಗೌರ್ಮೆಂಟ್? ಪ್ರಹಸನ ಆಗ್ತಾ ಇದೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಂದಿನ 3 ದಿನಗಳಲ್ಲಿ ಅವರು ಗುಣವಾಗದಿದ್ದರೆ ತಾವು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿ ಶಪಥ ಮಾಡಿದ್ದಾರೆ. ಆರೋಗ್ಯ ಹದಗೆಟ್ಟು ದೆಹಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋನಿಯಾ ಗಾಂಧಿ 3 ದಿನಗಳೊಳಗೆ ಗುಣಮುಖರಾಗದೇ ಇದ್ದರೆ ಮುಂದೆ ಕುದ್ರೋಳಿ ದೇವಸ್ಥಾನ ಪ್ರವೇಶಿಸುವುದಿಲ್ಲ ಎಂದು ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಶಪಥ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಆರೋಗ್ಯಕ್ಕಾಗಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ವೇಳೆ ಈ ಶಪಥ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಜನಾರ್ದನ ಪೂಜಾರಿ, ಸೋನಿಯಾ ಗಾಂಧಿ ಕುಟುಂಬ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಭಕ್ತರು. ಅವರು ಮಂಗಳೂರಿಗೆ ಬಂದಾಗ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಆರೋಗ್ಯಕ್ಕಾಗಿ ಆಡಳಿತ ಮಂಡಳಿಯಿಂದ ಪ್ರಾರ್ಥಿಸಿದ್ದೇವೆ. ಸೋನಿಯಾ ಗಾಂಧಿ ಅವರಿಗೆ ಆರೋಗ್ಯ ಸಿಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದರು. ಈ ಬಗ್ಗೆ ಅಪಾರ ನಂಬಿಕೆ ಇದೆ. ಇನ್ನು 3 ದಿನದಲ್ಲಿ ಸೋನಿಯಾ ಗಾಂಧಿ ಗುಣಮುಖರಾಗದೇ ಇದ್ದರೆ ಕುದ್ರೋಳಿ ದೇವಸ್ಥಾನದ ಒಳಗೆ ಪ್ರವೇಶಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಶ್ರೀ ಗೋಕರ್ಣನಾಥನ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾದ ಶ್ರೀಮತಿ ಸೋನಿಯಾ ಗಾಂಧಿಯವರು ಅವರ ಸ್ಥಿತಿ ಅಂದರೆ ಆರೋಗ್ಯ ಬಹಳ ಗಂಭೀರ ಆಗಿದೆ. ಅವರು ಗಂಗಾರಾಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಈ ಗಂಗಾರಾಮ್ ಆಸ್ಪತ್ರೆ ಇರುವುದು ಡೆಲ್ಲಿಯಲ್ಲಿ. ಅವರು ಯಾವಾಗಲೂ ಸೀರಿಯಸ್ ಆಗಿದ್ದಾಗ ಅಲ್ಲಿ ಆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಇವತ್ತು ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. 3 ದಿವಸದ ಒಳಗೆ ಅವರು ಗುಣಮುಖರಾಗದಿದ್ದರೆ ಕುದ್ರೋಳಿ ದೇವಸ್ಥಾನಕ್ಕೆ ನಾನು ಒಳಗೆ ಪ್ರವೇಶ ಮಾಡುವುದಿಲ್ಲ ಇನ್ನು ಮುಂದೆ. ಇದೀಗ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಮದುವೆ ಇದ್ದೇ ಸುದ್ದಿ. ರಾಮನಗರದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಎಚ್ ಡಿ ಕುಮಾರಸ್ವಾಮಿ, ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ನಿಶ್ಚಿತಾರ್ಥ ಬೆಂಗಳೂರಿನಲ್ಲಿ ನೆರವೇರಲಿದೆ, ಆದರೆ ಮದುವೆ ರಾಮನಗರದಲ್ಲಿ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಅಂಗನವಾಡಿ ಕಾರ್ಯಕರ್ತರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಈಗಾಗಲೇ ನಮ್ಮ ಕುಟುಂಬಸ್ಥರು ರಾಮನಗರ ಚನ್ನಪಟ್ಟಣ ನಡುವೆಯೇ ತಮ್ಮ ಪುತ್ರ ನಿಖಿಲ್ ಕುಮಾರ್ ಮದುವೆ ಮಾಡುವುದಾಗಿ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಾದರೂ ಕೂಡ ನನಗೆ ರಾಜಕೀಯವಾಗಿ ಜನ್ಮ ನೀಡಿದ ಕ್ಷೇತ್ರ ಇದು. ಕ್ಷೇತ್ರದ ಜನರ ಋಣ ತೀರಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಇದರಿಂದ ರಾಮನಗರ ಮಂಡ್ಯ ಜಿಲ್ಲೆಗಳ ಜನರಿಗೆ ಊಟ ಹಾಕಬೇಕೆಂಬ ಆಸೆ ಇದೆ. ಮಗನ ಮದುವೆ ಮೂಲಕ ಜನರಿಗೆ ಊಟ ಹಾಕಲಿದ್ದೇನೆ ಎಂದು ಹೇಳಿದರು. ಇನ್ನು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬಿಸಿಯೂಟ ಕಾರ್ಯಕರ್ತೆಯರ ಪ್ರತಿಭಟನೆಗೆ ಪೊಲೀಸರ ವಿರೋಧಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತೀವ್ರ ಗರಂಆದರು. ಪೊಲೀಸ್ ಕಮಿಷನರ್ ವಿರುದ್ದ ಕಿಡಿಕಾರಿದ ಅವರು, ಪ್ರತಿಭಟನೆ ಮಾಡಬೇಡಿ ಅಂದರೆ ಭೂಮಿ ಇವರಪ್ಪನ ಮನೆ ಆಸ್ತಿನ, ಹೊಸದಾಗಿ ಸಿಸ್ಟಮ್ ತರಲು ಇವರಿಗೆ ಅವಕಾಶ ಕೊಟ್ಟಿದ್ದು ಯಾರು? ಗೃಹ ಸಚಿವರಿಗೆ ಒಂದು ಮಾತು ಹೇಳ್ತೇನೆ, ಅಧಿಕಾರಿಗಳ ಉದ್ದಟತನವನ್ನು ಸರಿಪಡಿಸಿಕೊಳ್ಳಬೇಕು, ಇಲ್ಲವಾದರೆ ಧೂಳಿಪಟ ಆಗುತ್ತೀರಿ ಎಂದು ಹೇಳಿದರು. ಸಚಿವ ಸಂಪುಟ ವಿಸ್ತರಣೆ ಬಿಜೆಪಿ ಪಕ್ಷಕ್ಕೆ ಸೇರಿದ್ದು, ಬಹಳ ಕಷ್ಟಪಟ್ಟು ಸರ್ಕಾರ ರಚನೆ ಮಾಡಿದ್ದಾರೆ, ಸಂಪುಟ ವಿಸ್ತರಣೆ ಮಾಡುವುದರಲ್ಲೇ ಕಾಲಹರಣ ಮಾಡಿದ್ದಾರೆ ಎಂದು ಇದೇ ವೇಳೆ ಎಚ್ ಡಿ ಕೆ ವ್ಯಂಗ್ಯವಾಡಿದರು. ಬೆಂಗಳೂರಿನಲ್ಲೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 10ನೇ ತಾರೀಕು ಮದುವೆ ರಾಮನಗರ ಚನ್ನಪಟ್ಟಣ ನಡುವೆ, ನಾನು ಬೆಂಗಳೂರಿನಲ್ಲಿ ಮಾಡ್ತಾ ಇಲ್ಲ. ಎಲ್ಲರೂ ಬೆಂಗಳೂರಿನಲ್ಲಿ ಮಾಡ್ತಾರೆ ನಾಯಕರುಗಳು, ಆದರೆ ನನಗೆ ಜನ್ಮ ಕೊಟ್ಟಂಥ ನನ್ನನ್ನು ಪ್ರೀತಿಯಿಂದ ರಾಜಕಾರಣದಲ್ಲಿ ಈ ಮಟ್ಟಿಗೆ ಬೆಳೆಸಿರತಕ್ಕಂಥ ಈ 2 ಕ್ಷೇತ್ರ ಇದೆಯಲ್ಲ, ಚನ್ನಪಟ್ಟಣ ರಾಮನಗರ, ಅದ್ರ ಜೊತೆಗೆ ಪಕ್ಕದ ಮಂಡ್ಯ ಇರ್ಬೋದು, ಮತ್ತು ಮಳವಳ್ಳಿ ಈ ಭಾಗದ ಜನತೆ ಏನಿದ್ದಾರೆ, ಮಾಗಡಿ ಕನಕಪುರ ಈ ಭಾಗದ ಜನತೆ ಏನಿದ್ದಾರೆ, ಎಲ್ರಿಗೂ ನನ್ನ ಮೇಲೇನು ಋಣ ಇಟ್ಟಿದ್ದಾರೆ ರಾಜಕೀಯದಲ್ಲಿ ಬೆಳೆಸಿ. ನನಗೆ ನನ್ನ ಕುಟುಂಬದಲ್ಲಿ ಒಂದು ಸಮಾರಂಭ ಅಂತ ಮಾಡಲಿಕ್ಕೆ ಅವಕಾಶ ಇರೋದು ನನಗಿದು ಒಂದೇ. ಆ ದೃಷ್ಟಿಯಿಂದ
ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಜನಕ್ಕೆ ಒಂದು ಊಟ ಹಾಕಬೇಕು ಅಂತಕ್ಕಂಥದ್ದು ಒಂದು ಮದುವೆ ಸಮಾರಂಭದ ಹೆಸರಿನಲ್ಲಿ ಪ್ರತಿ ಮನೆ ಮನೆಗೆ ಇವತ್ತು ಇನ್ವಿಟೇಷನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಇವತ್ತು ಪ್ರತಿಭಟನೆ ಮಾಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಇಂಥದಕ್ಕೆಲ್ಲ ಇವತ್ತು ಸರ್ಕಾರ ತೆಗೆದುಕೊಳ್ತಕ್ಕಂಥ ಇಂಥ ಅಧಿಕಾರಿಗಳ ಕ್ರಮಗಳೇನಿದ್ದಾವೆ ಇದನ್ನು ಸರ್ಕಾರದ ಮುಖ್ಯಸ್ಥರುಗಳು ಗಮನಿಸಬೇಕಾಗ್ತದೆ. ಇವತ್ತು ಕಮಿಷನರ್ ಆಗಿರೋದು ಯಾತಕ್ಕೋಸ್ಕರವಾಗಿ ಇವತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಇರ್ತಕ್ಕಂಥವ್ರು ಇವರು ಅವರಿಗೆ ಅಲ್ಲಿ ಕೆಲಸ ಮಾಡಲಿಕ್ಕಾಗೋದಿಲ್ಲ ನಮಗೇನೋ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಇವತ್ತು ನೀವು ಅಲ್ಲಿ ಪ್ರತಿಭಟನೆ ಮಾಡಬೇಡಿ ಇದನ್ನು ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಏನು ಭೂಮಿ ಇವ್ರ ಅಪ್ಪದಿರವನೇ ಆಸ್ತಿನ ಇದು. ಯುವಕರ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ತಂದೆ ಹಾಗೂ ಮಗನಿಗೆ ಚಾಕು ಇರಿದಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಹುಬ್ಬಳ್ಳಿಯ ಮಂಟೂ ರಸ್ತೆಯ ಕಸ್ತೂರಬಾ ನಗರದಲ್ಲಿ ಯುವಕರ ಗುಂಪೊಂದು ಕ್ಷುಲ್ಲಕ ಕಾರಣಕ್ಕೆ ತಂದೆ ಮತ್ತು ಮಗನ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದೆ. ಫುಡ್ ಇನ್ಸ್ಪೆಕ್ಟರ್ ಎ ಖತೀಬ್ ಇವರ ಮಗ ಸೈಯದ್ ಮೊಹಮ್ಮದ್ ಅದ್ನಾನ್ ಹಲ್ಲೆಗೆ ಒಳಗಾದವರಾಗಿದ್ದಾರೆ. ಮನೆ ಹತ್ತಿರದ ತಮ್ಮ ಪಂಚರ್ ಅಂಗಡಿಯಲ್ಲಿ ಸೈಯದ್ ಮೊಹಮ್ಮದ್ ಇದ್ದಾಗ ಫಸಲ್ ಪುಣೆವಾಲೆ ಮೋಸಿನ್ ತಾಸ್ವಾಲೆ ಬಂದು ಪಂಚರ್ ಹಾಕಿಕೊಡುವಂತೆ ಹೇಳಿದ್ದಾರೆ. ಭಾನುವಾರ ರಜೆ ಇರುವುದರಿಂದ ಪಂಚರ್ ಹಾಕುವುದಿಲ್ಲ ಎಂದು ಹೇಳಿದ್ದಕ್ಕೆ ಮಾತಿಗೆ ಮಾತನಾಡಿದ್ದು ಹಲ್ಲೆ ಮಾಡಿದ್ದಾರೆ. ಬಳಿಕ 5-6 ಜನರನ್ನು ಕರೆಸಿಕೊಂಡು ಮನಬಂದಿ ತಿಳಿಸಿ ಎ ಖತೀಬ್ ಅವರಿಗೆ ಚಾಕು ಹಾಕಲಾಗಿದ್ದು ಕೈ ಬೆರಳು ಹಾಗೂ ತಲೆಗೆ ಪೆಟ್ಟಾಗಿದೆ. ಇನ್ನು ಗಂಭೀರವಾಗಿ ಗಾಯಗೊಂಡಿರುವ ಎ ಖತೀಬ್ ಅವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ನಾಳೆಯಿಂದ 3 ದಿನಗಳ ಕಾಲ ನುಡಿ ಹಬ್ಬದ ಸಂಭ್ರಮ. ಹಿರಿಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಾರಥ್ಯದಲ್ಲಿ 85ನೇ ಅಕ್ಷರ ಜಾತ್ರೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಕಲಬುರಗಿ. ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಹೈ ಅಲರ್ಟ್. ಚೀನಾದಿಂದ ಬಂದ ವ್ಯಕ್ತಿಗೆ ವಿವಿಧ ಪರೀಕ್ಷೆ. ಆತಂಕ ಪಡುವ ಅಗತ್ಯವಿಲ್ಲ ಎಂದ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಅಂಟರತಾನಿ. ಅಧ್ವಾನದ ಆಗರವಾದ ದಾವಣಗೆರೆ ಜಿಲ್ಲಾಸ್ಪತ್ರೆ. ವೆಂಟಿಲೇಟರ್ ವ್ಯವಸ್ಥೆ ಇಲ್ಲದೆ ಸಾವಿಗೀಡಾದ ತುಂಬು ಗರ್ಭಿಣಿ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಸಂಬಂಧಿಕರ ಆಕ್ರೋಶ. ಮತ್ತು ಕರಾವಳಿಯಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಕಂಬಳದ ಸಂಭ್ರಮ. ಸಹಸ್ರಾರು ಜನ ಸಮ್ಮುಖದಲ್ಲಿ ಜೋಡು ಕರೆ ಕಂಬಳ. ಪ್ರದರ್ಶನಗೊಂಡ ಸಾಂಘಿಕ ಬಲ. ಇಲ್ಲಿಗೆ ಉದಯ ನ್ಯೂಸ್ ಕರ್ನಾಟಕ ಸುದ್ದಿ ಮುಕ್ತಾಯವಾಯಿತು. ಎಲ್ಲರಿಗೂ ವಂದನೆಗಳು.